ಅದೇ ಮಾರಾಟದ ವಸ್ತುನ ದೇವರನ್ನೇ ಮಾರಾಟದ ವಸ್ತುವನ್ನಾಗಿ ಮಾಡಿದ್ದೀವಿ ಹೇಗೆ ನೋಡಿ ದೇವರ ಹತ್ರಕ್ಕೆ ನಾವು ಹೋಗಬೇಕು ಕ್ಯೂನಲ್ಲಿ ನಿಂತ್ಕೋಬೇಕು ಲಕ್ಷಾಂತರ ದಿನ ಸಾವಿರಾರು ದಿನಗಳ ಕಾಲ ಒಂದು ಐವತ್ತು ಸಾವಿರ ರೂಪಾಯಿ ಕೊಡಿ ನೇರ ದರ್ಶನ ಅಂದರೆ ಬಿಸ್ನೆಸ್ ಆಗಿದೆಯಾ ಅಂತ ಒಂದು ಹತ್ತು ಲಕ್ಷ ಕೊಡಿ ದೇವರು ಮುಟ್ಟಕ್ಕೆ ಅವಕಾಶ ಇನ್ನೊಂದು ಐವತ್ತು ಲಕ್ಷ ನಾವು ಕೋಟಿನ ಕೊಡಿ ನಿಮ್ಮನೆಗೆ ದೇವರು ಬರ್ತಾನೆ ಇವತ್ತು ದೇವರು ಮಾರುಕಟ್ಟೆಯ ಸರ್ಕ ಯಾಕೆ ದೇವ್ರನ್ನ ಬಳಸ್ಕೊತೀವಿ ದೇವರು ಅಂದರೆ ಈಗ ವ್ಯಾಪಾರದ ವಸ್ತು ಆಗ್ಬಿಟ್ಟಿದೆ ವಸ್ತು ಆಗ್ಬಿಟ್ಟಿದೆ ನಾವು ಧರ್ಮದ ಬಗ್ಗೆ ಮಾತಾಡ್ತೀವಿ ಒಬ್ಬ ಸ್ವಾಮೀಜಿಯವರು ಊರಿಗೆ ಬಂದ್ರೆ ಮನೆಗ್ ಬರ್ತಿರ್ಲಿಲ್ಲ ದೇವಸ್ಥಾನದಲ್ಲಿ ಕೂತ್ಕೊಳ್ತಿದ್ರು ಓಕೆ ಸ್ವಾಮೀಜಿಯವರು ಇವತ್ತು ಸ್ವಾಮೀಜಿಯವರು ಎಲ್ಲಿದ್ದಾರೆ ಬೆಡ್ರೂಮಲ್ಲಿ ಇರ್ತಾರೆ ಹೌದು ಧರ್ಮನ ನಮಗೆ ಐಷಾರಾಮಿ ಕಾರು ಓಡಾಡ್ತಾರೆ ಓಡಾಡ್ತಾರೆ ಇದು ಧರ್ಮನ ಯೋಚನೆ ಮಾಡಿ ನನಗೆ ಧರ್ಮ ವಿರೋಧಿ ಅಂತ ಹೇಳ್ತಾರಲ್ಲ ಇವರು ಒಬ್ಬ ಸ್ವಾಮೀಜಿ ನಾನು ಚಿಕ್ಕದಲ್ಲಿದ್ದಾಗ ನಮ್ಮ ಸಿದ್ಧಗಂಗಾ ಶ್ರೀಗಳು ನೋಡೋಣ ಊರಿಗೆ ಬಂದರೆ ದೇವಸ್ಥಾನದಲ್ಲಿರೋರು ಯಾರು ಅಡುಗೆ ಮಾಡಿದರೂ ಅಷ್ಟು ಮಡಿವಂತಿಕೆ ನಾನು ಹೇಳ್ತಾರದು ಅದು ಸರಿ ತಪ್ಪು ಅನ್ನೋದು ಬೇರೆ ಮಡಿವಂತಿಕೆ ಇಡೀ ಭಕ್ತ ಸಮೂಹ ಬಂದು ಅವ್ರ ಮುಂದೆ ಎಲ್ಲ ಕೊಡ್ತಾ ಇತ್ತು ಲಕ್ಷಾಂತರ ಜನ ಅದರಿಂದ ಮಕ್ಕಳುಗಳು ವಿದ್ಯಾದಾನ ಮಾಡಿದ್ದಾರೆ ಯಾರು ಮನೆಗೂ ಬರ್ತಿರ್ಲಿಲ್ಲ ಇವತ್ತು ಸೀದಾ ಮನೆ ಬಾಕ್ಲಿಗೆ ಹೋಗ್ತೀವಿ ಮನೆ ಒಳಗಡೆ ಕೂತ್ಕೋತೀವಿ ಬೆಡ್ರೂಮಲ್ಲಿ ಇರ್ತೀವಿ ಅವ್ರ ಸ್ವಾಮೀಜಿಗಳ ತಪ್ಪೇ ಅಲ್ಲ ನನ್ನ ಪ್ರಕಾರ ಸ್ವಾಮೀಜಿಗಳನ್ನ ಅಲ್ಲಿ ಬಿಡೋ ನಾವು ಮಾಡ್ಕೊಂಡಿದ್ದೀವಿ ಆ ಸ್ವಾಮೀಜಿ ಹಾಗೆ ಮಾಡಿದ್ರು ಈ ಸ್ವಾಮೀಜಿ ಹೀಗೆ ಮಾಡಿದರು ಅಂತ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಬಬ್ಬೆ ಹೊಡಿತೀವಿ ಆ ರೀತಿ ಮಾಡಲಿಕ್ಕೆ ಮಾಡಿಕೊಟ್ಟೋರು ಯಾರು ಜನಗಳೇ ನಮ್ಮ ಮಕ್ಕಳನ್ನು ನಮ್ಮ ಮುಂದೆ ಬೆಳೆಸ್ಕೊಳ್ಳಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದೆ ಇಟ್ಕೊಳ್ಳಿ ದಾಸ್ಯದ ಸಂಕೊಲೆಗೆ ಹಾಕೋಗ್ತೀರಿ ಯೋಚನೆ ಮಾಡಿ ದೇವರು ಮಾರುಕಟ್ಟೆಯ ಸರ್ಕು ಅನ್ನೋದಕ್ಕಿಂತ ಈ ಮನಸ್ಸು ಮಾರುಕಟ್ಟೆಯ ಸರ್ಕಾಗಿದೆ ದೌರ್ಬಲ್ಯದ ಸರ್ಕಾಗಿದೆ ಒಡೆದಾಡುವ ಮನಸ್ಸುಗಳ ಸರ್ಕಾಗಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಅಂದರೆ ಈಗ ದೇವರು ವಿರುದ್ಧ ಅಲ್ಲ ನಿಮ್ಮ ಹೋರಾಟ ದೇವರ ಹೆಸರಲ್ಲಿ ಮೋಸ ಮಾಡ ಒಳ್ಳೆ ಪಾಯಿಂಟ್ ಬಂದ್ರಿ ನಾನು ಧರ್ಮದ ವಿರುದ್ಧ ಅಲ್ಲ ನನ್ನ ಹೋರಾಟ ದೇವರ ವಿರುದ್ಧ ಅಲ್ಲ ನನ್ನ ಹೋರಾಟ ದೇವರು ಧರ್ಮ ಆಚರಣೆ ನಂಬಿಕೆ ಇವೆಲ್ಲ ಈ ಜಗತ್ತು ಎಲ್ಲಿವರೆಗೂ ಇರ್ತಾರೋ ಅಲ್ವಾ ಈ ಮನುಷ್ಯ ಮತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದ್ದೇ ಇರುತ್ತೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಅದೇ ಹೆಸರು ಇವತ್ತು ಎಷ್ಟು ಜನ ಜ್ಯೋತಿಷ್ಯ ಪಂಡಿತರಿದ್ದಾರೆ ಕರ್ಕೊಂಡು ಬನ್ನಿ ಗಣಿತ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿನೇ ಇಡೀ ಜಗತ್ತಿನ ಎಲ್ಲೇ ಹೋಗಲಿ ಆತಾಳ ಪಾತಾಳ ರಸ ಆತಾಳಕ್ಕೆ ಹೋಗಲಿ ಅದೇ ಹೌದು ಆದರೆ ನೂರು ಜನ ಜ್ಯೋತಿಷಿಗಳನ್ನ ಒಂದೇ ಕಡೆ ನಿಲ್ಲಿಸ್ಕೊಂಡು ಒಂದು ಪ್ರಶ್ನೆ ಕೇಳಿ ನೂರು ತರದ ಉತ್ತರ ಕೊಡುತ್ತೆ ಯಾರಿಲ್ಲ ಸತ್ಯ ರೀ ಯೋಚನೆ ಮಾಡಿ ನೂರು ದೇವರ ತಕ್ಕೋಗಿ ನಂದೊಂದು ಸಮಸ್ಯೆಯನ್ನು ಹೇಳ್ಕೊಳ್ಳಿ ನೂರು ದೇವರು ನೂರು ರೀತಿ ಹೇಳುತ್ತೆ ನೂರು ರೀತಿ ಹೇಳ್ತಾರೆ ಅಂದರೆ ದೇವ್ರನ್ನ ಮುಂದೆ ಇಟ್ಕೊಂಡು ಇವ್ರು ಹೇಳ್ತಾರಲ್ಲ ಇವ್ರು ಹೇಳ್ತಾರೆ ಅಲ್ಲ ಅವರದ್ದು ಜ್ಞಾನ ಇದು ವಿಜ್ಞಾನ ಎರಡಕ್ಕೂ ವ್ಯತ್ಯಾಸ ಇರುತ್ತಲ್ಲ ಸರ್ ಅದೇ ವಿಜ್ಞಾನ ನಿಂತ ನೀರಲ್ಲ ಚಲಿಸುವ ನೀರು ಓಕೆ ಅವರು ನೋಡಿ ಬೇರೆ 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 ಅವರಲ್ಲಿ ಒಗ್ ಇದೇ ಇಲ್ಲ ಯುನಿಟಿನೇ ಇಲ್ಲ ನೇರ ಇಲ್ಲ